ಇದೇನು ಸ್ವಾಮಿ, ಏನು ವಿಚಾರ ಮಾಡ್ತಾ ಚಿಂತೆಯಲ್ಲಿ ಮನರಾಗಿದ್ದೀರಲ್ಲ? ಮೊದಲು ತೆಗೆದುಕೊಳ್ಳಿ, ಚಾ ಕುಡಿಯಿರಿ. ನೊಂದು ಬಗೆದರೆ ದೈವ ಒಂದು ಬಗೆಯಿತು ಎಂಬಂತೆ ನಾನೇನೇನೋ ಆಸೆ ಇಟ್ಕೊಂಡು ಕನಸು ಕಾಣ್ತಾ ಇದ್ದೆ. ಹಾ, ನನ್ನ ಕನಸು ನನಸಾಗೋದಿಲ್ಲ ಅಂತ ಭಯವಾಗ್ತಾ ಇದೆ ಮಂಗಲಾ, ಭಯವಾಗ್ತಾ ಇದೆ. ಸ್ವಾಮಿ, ಅದ್ಯಾವ ಭಯ ನಿಮ್ಮನ್ನು ಆವರಿಸಿಕೊಂಡಿದೆ? ನಿಮ್ಮ ಅರ್ಧಾಂಗಿನಿ ಆದ ನನ್ನ ಮುಂದೆ ಹೇಳಿಕೊಳ್ಳುವುದಿಲ್ಲವೇ? ಸಾಕಷ್ಟು ಹಣ ಖರ್ಚು ಮಾಡಿ ತಮ್ಮ ಶಶಿಧರನನ್ನು ಡಿಗ್ರಿ ಓದಿಸಿದ್ದೇನೆ. ಈಗ ಅವನು ಇನ್ಸ್ಪೆಕ್ಟರ್ ಆಗಿ ಇದೇ ನಮ್ಮೂರಿನ ಪೊಲೀಸ್ ಠಾಣೆಯಲ್ಲಿ ಅಧಿಕಾರ ಸ್ವೀಕರಿಸಿಕೊಳ್ಳುತ್ತಿದ್ದಾನಂತೆ. ಒಳ್ಳೆಯದಾತಲ್ರಿ, ತಮ್ಮ ಒಬ್ಬ ಸಾಹೇಬನಾಗಿ ಬರುತ್ತಿದ್ದಾನೆಂದರೆ ತುಂಬ ಸಂತೋಷ ಅಲ್ಲವೇ? ಒಬ್ಬ ತಮ್ಮನಿಗಾಗಿ ಖುಷಿ ಪಡಬೇಕು ನಿಜ ಮಂಗಲ, ಖುಷಿ ಪಡಬೇಕು. ಆದರೆ ಇನ್ನೊಬ್ಬ ತಮ್ಮನಿಗಾಗಿ ದುಃಖ ಪಡಬೇಕಾಗಿದೆ ಮಂಗಲ, ದುಃಖ ಪಡಬೇಕಾಗಿದೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಎಂ ಎಲ್ ಎ ಗೌಡ್ರ ತಂಗಿನ ಬೀರ ಪ್ರೀತಿ ಮಾಡುತ್ತಿದ್ದಾನಂತೆ. ಅವಳು ಕೂಡ ಅವನಣ್ಣನಿಗೆ ಹೆದರದೆ ಇವನನ್ನೇ ಮದುವೆ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದಾಳಂತೆ ಮಂಗಲ, ಮನೆಗೆ ಬರ್ತಾ ಇದ್ದಾಳಂತೆ. ಅದೇಕೋ ಭಯವಾಗ್ತಿದೆ ಮಂಗಲ, ಭಯವಾಗ್ತಾ ಇದೆ. ದೊಡ್ಡ ಜಮೀನ್ದಾರಾದ ಅವರ ತಂಗಿಯನ್ನು ನನ್ನ ಮೈದುನ ಮದುವೆಯಾಗಿ ಬರುತ್ತಿದ್ದಾನಂದರೆ ಇದರಲ್ಲೇನೋ ನನಗೆ ತುಂಬ ಸಂಶಯ ಬರ್ತಾ ಇದೆ ರೀ. ಅಂತ ಶ್ರೀಮಂತಳು ಕುರಿ ಕಾಯುವ ನನ್ನ ಮೈದುನನ್ನು ಮದುವೆ ಆಗುತ್ತಿದ್ದಾಳಂದರೆ ಇದರಲ್ಲೇನೋ ವಿಷಯ ಇದ್ದೇ ಇರಬಹುದು. ಅಣ್ಣ, ಅತ್ತಿಗೆಮ್ಮ, ನಿಮ್ಮನ್ನು ಕೇಳದೆ ನಾನೊಂದು ದೊಡ್ಡ ತಪ್ಪು ಮಾಡಿದ್ದೇನೆ. ನಮ್ಮನ್ನು ಆಶೀರ್ವಾದ ಮಾಡಿ. ಈ ನಿನ್ನ ಮಾತಂದ್ರೆ ಯಾವುದು ನಂಬೋದಿಲ್ಲಪ್ಪ, ನಂಬೋದಿಲ್ಲ. ತಪ್ಪು ಮಾಡೋದೇನಪ್ಪ, ಪೂರಾ ತಪ್ಪು ಮಾಡೇ ಬಿಟ್ಟಿದ್ದೀಯಪ್ಪ, ತಪ್ಪು ಮಾಡೇ ಬಿಟ್ಟಿದ್ದೀಯ. ಭೂಮಿ ಆಕಾಶ ಎಷ್ಟು ಅಂತರನು, ಈ ನಿಮ್ಮ ಸಂಬಂಧ ಅದಕ್ಕಿಂತಲೂ ದೂರ ಅಂತರವಿದೆಯಪ್ಪ, ದೂರ ಅಂತರವಿದೆ. ಅವರೆಲ್ಲಿ, ನಾವೆಲ್ಲಿ, ಅವಳೆಲ್ಲಿ, ನೀನೆಲ್ಲಿ? ಹೇಯ್ ಏ ಬೀರ, ಮುಗಿಲನ್ನು ಹರ್ಕೊಂಡು ಹೆಗಲಿಗೆ ಹಾಕೊಂಡು ಬಂದಿಯಲ್ಲೋ ಉತ್ತಪ್ಪ. ಅಣ್ಣ, ಅಣ್ಣ, ನನ್ನ ಸಲುವಾಗಿ ನೀನು ಬಹಳ ತ್ರಾಸ ಮಾಡಿಕೊಂಡು ಮನಸ್ಸಿಗೆ ಆಘಾತ ಮಾಡಿಕೊಳ್ಳಬೇಡಣ್ಣ, ಮಾಡಿಕೊಳ್ಳಬೇಡ. ನಾನಿವಳಿಂದ ಎಷ್ಟೇ ದೂರ ಸರಿಯಬೇಕೆಂದರು ಆ ವಿಧಿ ನನ್ನ ಬಿಡ್ತಾ ಇಲ್ಲ. ನಾನು ಶಾಲೆ ಕಲಿತವನಲ್ಲ, ನನಗೂ ನಿನಗೂ ವಿವಾಹ ಎಲ್ಲಿಂದ ಅಂತ ಇವಳಿಗೆ ಎಷ್ಟೇ ತಿಳಿಸಿ ಹೇಳಿದರು ನೀನು ನನ್ನ ಕೈ ಬಿಟ್ಟರೆ ಕೆರೆಗೆ ಹಾರಿ ಸಾಯುತ್ತೇನೆಂದು ಒಂದೇ ಸವನೆ ಅಳುತ್ತಿದ್ದಾಳೆ ಅಣ್ಣ, ಒಂದೇ ಸವನೆ ಅಳುತ್ತಿದ್ದಾಳೆ. ನಾನೇನು ಮಾಡಲಿ ಅಣ್ಣ, ನೀನೇ ಏನಾದರೂ ತಿಳಿಸಿ ಹೇಳು ಇವಳನ್ನು. ಹೌದು ದೇವರೇ, ನನ್ನ ಇಡೀ ನಾಡಿಗೆ ಅರಸನಾಗಿರಬಹುದು, ಮುಂದೆ ನನ್ನ ಕೊಲ್ಲಲೂಬಹುದು, ಆದರೆ ನಾನು ಇವ್ರ ಮೇಲೆ ಇಟ್ಟಂಥ ಪ್ರೀತಿ ಅಮರವಾದದ್ದು. ಯಾರೂ ನಮ್ಮನ್ನು ಕೊಲ್ಲೋಕ್ಕಾಗೋದಿಲ್ಲ. ಒಂದು ವೇಳೆ ನಾನು ಸಾಯುವಂತಿದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನನ್ನ ಪ್ರಾಣ ಬಿಡ್ತೀನಿ. ನಾನು ನನ್ನ ಪ್ರಾಣ ಬಿಡ್ತೀನಿ ದೇವ್ರಿ.
ಇಂಥ ಕೆಟ್ಟ ಹಠ ಮಾಡಬೇಡ ತಾಯಿ, ಕೆಟ್ಟ ಹಠ ಮಾಡಬೇಡ, ಅದು ನಿನಗೂ ಒಳ್ಳೆಯದಲ್ಲ. ನಿಮ್ಮಣ್ಣ ಊರಿಗೆ ಕೆಟ್ಟ ಮನುಷ್ಯ, ನಾವೆಲ್ಲ ಅವನ ಸೇವಕರಂತೆ ನಡೆಯಬೇಕು. ಈ ನಿನ್ನ ಹುಚ್ಚುತನ ನಿಮ್ಮಣ್ಣನಿಗೇನಾದರೂ ಗೊತ್ತಾದರೆ ನಮ್ಮ ವಂಶವನ್ನೇ ನಾಶ ಮಾಡುತ್ತಾನೆ ತಾಯಿ, ನಾಶ ಮಾಡುತ್ತಾನೆ. ನೋಡಿ ದೇವ್ರೆ, ನಮ್ಮ ಪ್ರೀತಿಯ ಮುಂದೆ ನಮ್ಮಣ್ಣನ ಶೂರತನ ಯಾವುದೂ ನಡೆಯುವುದಿಲ್ಲ. ನಮ್ಮಣ್ಣನ ವಿಚಾರ ನಿಮಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನಿಮ್ಮ ಕಿರಿಯ ತಮ್ಮ ಶಶಿಧರೊಂದಿಗೆ ನನ್ನ ಒಪ್ಪಿದಿಲ್ಲದೆ ಅವ್ರ ಜೊತೆ ಮದುವೆ ಮಾಡಲು ಮುಂದಾಗಿದ್ರು. ಅದು ಅಲ್ಲದೆ ಮನೋಹರ ನನ್ನ ಶೀಲಕ್ಕೆ ಕೈ ಹಾಕಿದ. ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ನನ್ನ ಮಾನವನ್ನು ಕಾಪಾಡಿದವರು ಇವರು. ದಯವಿಟ್ಟು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಈ ಅನಾಥಳಿಗೆ ಅರಿಶಿನದ ತಾಳಿ ಕಟ್ಟಿ ಅಂತ ನಿಮ್ಮ ತಾಳಿಗೆ ಬಿಟ್ಟಿಬಿಡ್ತೀನಿ. ಅಯ್ಯೋ ಮಾರುತೇಶ್ವರ, ಕೇಳಲಾರೆ ಇಂಥ ನಿನ್ನ ಕಠೋರವಾದ ಬಿರುನುಡಿಗಳನ್ನು. ಒಂದೇ ರಕ್ತ ಹಂಚಿಕೊಂಡು ಬಂದ ಅಣ್ಣ ತಮ್ಮರಲ್ಲಿ ಈ ವಿಘ್ನದ ಮದುವೆ, ಇದಕ್ಕೆ ನಾನೇನಂತ ಉತ್ತರ ಕೊಡಲಿ ತಾಯಿ, ಇದಕ್ಕೆ ನಾನೇನಂತ ಉತ್ತರ ಕೊಡಲಿ. ಮಂಗ್ಲ, ನೀನಾದರೂ ತಿಳಿಸಿ ಹೇಳೇ ಇವತ್ತು ಹುಡುಗರಿಗೆ. ಕೆಚ್ಚಿದೆ ಆದ ನನ್ನ ಮೈದುನ ಇಂಥ ಕೆಟ್ಟ ಕೆಲಸ ಮಾಡಿ ಹರ ಹುಚ್ಚನಾಗ್ತಾನೆ ಅಂತ ನಾನು ತಿಳಿದುಕೊಂಡಿದ್ದಿಲ್ಲ ರೀ. ಅಲ್ಲಮ್ಮ, ನೀನಾದ್ರೂ ಸ್ವಲ್ಪ ತಿಳ್ಕೊಳ್ಬಾರ್ದ? ಒಂದು ಹೆಣ್ಣಿನ ಮನಸ್ಸನ್ನ ಮತ್ತೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಒಂದು ವೇಳೆ ನೀವೇನಾದ್ರೂ ನಮ್ಮನ್ನ ದೂರ ಮಾಡಿದ್ರೆ ನಮ್ಮಣ್ಣ ನನ್ನ ಪ್ರಾಣ ಸಹಿತ ಉಳಿಸೋದಿಲ್ಲ. ದಯಮಾಡಿ ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಮಾನ ಪ್ರಾಣ ಕಾಪಾಡೋರು ನೀವೇ. ಒಂದು ಹಣ್ಣು ಉಳಿಸಾಕ್ ಹೋಗಿ ಇಡೀ ಮರವನ್ನೇ ಕಡಿಯಲು ಹತ್ತಿದ್ದೇನೆ ತಾಯಿ, ಇಡೀ ಮರವನ್ನೇ ಕಡಿಯಲು ಹತ್ತಿದ್ದೇನೆ. ಕಿರಿ ತಮ್ಮ ಕೈ ಹಿಡಿಬೇಕಾಗಿದ್ದ ಹುಡುಗಿನ ಈ ತಮ್ಮ ಕೈ ಹಿಡಿದು ಒಂದೇ ಮನೆಯಲ್ಲಿ ಇರುವುದೆಂದರೆ ಇದಕ್ಕಿಂತ ಭಾರಿ ನೋವು ಬೇರೇನಿದೆ ತಾಯಿ, ಬೇರೇನಿದೆ? ನಿನಗೆ ಕೈ ಮುಗಿತೇನಮ್ಮ, ಇವನನ್ನು ಬಿಟ್ಟು ಬೇರೆ ದಾರಿ ನೋಡ್ಕೊಳ್ಳಮ್ಮ, ಬೇರೆ ದಾರಿ ನೋಡಿಕೊಳ್ಳು. ನಿನ್ನ ಮನ ನೋಯಿಸಿದ ಕಟುಕ ನಾನಾಗಲಾರೆ ಅಣ್ಣ, ನಾನಾಗಲಾರೆ. ತಾನಾಗಿ ಬಯಸ ಬಂದ ಬಾಲೆಯನ್ನು ಕೈ ಬಿಡುವುದು ಒಂದೆಡೆಯಾದರೆ ಅಣ್ಣನ ಆಜ್ಞೆಯನ್ನು ಮೀರಿ ಬದುಕುವುದು ಇನ್ನೊಂದು ಕಡೆ. ಅಣ್ಣ, ನನಗೂ ಇದು ಧರ್ಮ ಸಂಕಟವಣ್ಣ, ಧರ್ಮ ಸಂಕಟ. ಅಣ್ಣ, ನಿನಗೂ ಈ ಕಾರ್ಯ ನೋವು ಅನ್ನುವುದಾದರೆ, ನಾವಿಬ್ಬರು ಅಗಲುವುದಾದರೆ ನಾವಿಬ್ಬರು ಒತ್ತಟ್ಟಿಗೆ ಸಾಯ್ತೀವಣ್ಣ, ಒತ್ತಟ್ಟಿಗೆ ಸಾಯ್ತೀವಿ. ಆ ಮಾತನ್ನಾಡ್ಬೇಡಪ್ಪ, ಆ ಮಾತನ್ನಾಡ್ಬೇಡ. ನೀನೇ ಇಲ್ಲದೆ ಹೋದ್ರೆ ನಾನು ಬದುಕಿರ್ತೀನೇನು? ಸಿಕ್ಕಂತೆ ಹಾಲು ತುಪ್ಪ ಕುಡಿಸಿದ ಈ ಕೈಯಿಂದ ನಾನು ನಿನ್ನ ಸಾಯಿಸ್ಲಾರೆಪ್ಪ, ಸಾಯಿಸ್ಲಾರೆ. ಆದರೆ ಒಂದೇ ಒಂದು ಮಾತು ತಮ್ಮ, ಒಂದೇ ಒಂದು ಮಾತು. ಹಾ, ಒಂದು ಮಾತೆ ಕಣ್ಣ, ಸಾವಿರ ಮಾತುಗಳನ್ನಾದರೂ ಹೇಳು, ಅದನ್ನು ಶಿರಸ ವಹಿಸಿ ಮಾಡ್ತೀನಣ್ಣ. ಅಣ್ಣ, ನಿನ್ನ ಸಲುವಾಗಿ ಆ ಹುಲಿ ಹಾಲನ್ನು ತಂದು ಕೊಡಲೇ? ಇಲ್ಲ, ಪ್ರತಿ ಕ್ಷಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ತರಿಸುವ ಆ ಚಾಂಡಾಲರ ರಕ್ತ ತಂದು ನಿನಗೆ ಚಿಲಕ ಬಿಡಲಿ. ಹೇಳಣ್ಣ ಹೇಳು, ಅದಾವ ಮಾತು? ಅಂಥದ್ದೇನಿಲ್ಲಪ್ಪ, ಅಂಥದ್ದೇನಿಲ್ಲ. ಇವಳೇ ನಿನ್ನ ಸತಿ ಅಂತ ನೀನು ನಿರ್ಧರಿಸಿದ್ರೆ ನಾನು ಯಾವ ದಿನ
ಯಾವ ಕ್ಷಣ ಯಾವಾಗ ನಿನಗೆ ತಾಳಿ ಕಟ್ಟಲು ಅನುಮತಿ ನೀಡುವೆನೋ ಆ ಕ್ಷಣನೇ ಕಟ್ಟಬೇಕಪ್ಪ. ಅಲ್ಲಿವರೆಗೆ ತಾಳಿ ಇಲ್ಲದ ನಿಮ್ಮ ಬಾಳು ಮುಳ್ಳಿನ ಹಾಸಿಗೆ ಅಂತಿರ್ಬೇಕಪ್ಪ, ಮುಳ್ಳಿನ ಹಾಸಿಗೆ ಅಂತಿರ್ಬೇಕು. ಅಣ್ಣ, ನನ್ನ ಮಾತಿಗೆ ತಪ್ಪಿ ನಡೆದರೆ ಇದೇ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನಿಮ್ಮನ್ನೇ ನಾಶ ಮಾಡುತ್ತದೆ. ಇದಕ್ಕೆ ನಿಮ್ಮ ಒಪ್ಪಿಗೆ ತಾನೆ? ಅಣ್ಣ, ಅಣ್ಣ, ದೇವರಂತಿರುವ ಅಣ್ಣನ ಮಾತನ್ನು ಕಿಂಚಿತ್ತು ಕಿತ್ತಿ ಹಾಕಿ. ಕೊಟ್ಟ ಮಾತು ತಪ್ಪುವನಲ್ಲಣ್ಣ ಈ ನಿನ್ನ ತಮ್ಮ. ಆ ಸೂರ್ಯಚಂದ್ರರ ಸಾಕ್ಷಿಯಾಗಿ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ಈ ನಿನ್ನ ತಮ್ಮನ ಮಾತು ಒಂದೇ. ನಾನು ಅರಸನಾದರೂ ಸರಿ, ಅನಾಥನಾಗಿ ಬಾಳಿದರೂ ಸರಿ, ನೀನು ಎಂದು ಆಜ್ಞೆ ಮಾಡ್ತೀಯ ಅಂದೇ ನಾನಿವಳ ಕೊರಳಿಗೆ ಅರಿಶಿಣದ ತಾಳಿ ಕಟ್ತೀನಿ. ಇದು ಸತ್ಯವಣ್ಣ, ಸತ್ಯ. ಸಂತೋಷ ಸಹೋದರ, ಸಂತೋಷ. ಎಂತ ಎಂತ ಉದಾರ ಗುಣ ಅಪ್ಪ ನಿನ್ನದು, ಎಂತ ಉದಾರ ಗುಣ. ಅಲ್ಲಿವರೆಗೆ ಸತಿಪತಿಗಳಂತೆ ಕಾಲ ಕಳೆಯಿರಿ. ಈಗ ನಿಮ್ಮನ್ನು ಕೆಲವು ದಿನ ಬೇರೆ ಕಡೆ ಇಡಲು ನಿರ್ಧರಿಸಿದ್ದೇನೆ. ಯಾಕೆ ದೇವ್ರಿ? ಸಣ್ಣವಳಾದ ನಿನಗಿಲ್ಲ ಇದೆಲ್ಲ ಅರ್ಥವಾಗೋದಿಲ್ಲಮ್ಮ. ಒಟ್ಟಾರೆ ನಾವೆಲ್ಲರೂ ಸಂತಸದಿಂದ ಇರಬೇಕಷ್ಟೇ. ಲಕ್ಷ್ಮಿ, ಇದೇ ಸಂತೋಷಕ್ಕೆ ನೀನು ಮತ್ತು ನಿನ್ನ ಪ್ರೇಮ ಕುಮಾರ ಒಂದು ಮಧುರವಾದ ಗೀತೆಯನ್ನು ಹಾಡಿದರೆ ಅದು ನಮಗೆ ತುಂಬಾ ಸಂತೋಷ. ಮಂಗ್ಲಾ, ಏ ಮಂಗ್ಲಾ, ಏನ್ರಿ ನೀನೇನಂತೀಯ? ಸುಮ್ಮನೆ ಹಾಗೆ ನಿಂತು ಬಿಡ್ತೀಯಲ್ಲ. ನೀವೇ ದೇವರಾಗಿರುವಾಗ ವಿಚಾರಿಸಿದ ಮೇಲೆ ನಂದೇನಿದ್ರಲ್ಲಿ ಕಡೆ ಹುಷಾರ್ ಕಣೆ. ಇವರನ್ನು ಬೇರೆ ಕಡೆ ಮನೆ ಮಾಡಿ ಬಿಟ್ಟು ಬರುವೆ. ಆಯ್ತು ರೀ, ಆದಷ್ಟು ಬೇಗ ಬಂದು ಬಿಡಿ, ನಿಮಗಾಗಿ ದಾರಿ ಕಾಯ್ತಾ ಇರ್ತೇನೆ. ಬೇಗ ಬಂದ್ಬಿಡ್ತೀನಿ ಚಿನ್ನ. Thank you.
ಕೇಳಿಸಿಕೊಂಡೆ, ನಿನ್ನ ಭಕ್ತಿ ಭಾವವನ್ನೆಲ್ಲ ಕೇಳಿಸಿಕೊಂಡೆ. ಹಾ ಮಂಗಳಾ ದೇವಿಯವರೇ, ಹಾ ಯಾರವರು? ಹಾ ಹೆದರಬೇಡ ಬಾಲೆ, ನಾನು ಕೋಟೇದೇಶ್ವರ ಎಮ್ಮೆಲೆ ವೀರನ ಗೌಡ. ತಾವಿಲ್ಲಿಗೆ ಬಂದ ಕಾರಣ? ಸಂಬಂಧ ಮಾಡಿಕೊಂಡ ನಿಮ್ಮ ಕುಟುಂಬಕ್ಕೆ ಧನ್ಯವಾದ ಹೇಳಲು ಹೋಗಿ ಬಂದಿರುವೆ. ಸಂಬಂಧ ಮಾಡಿಕೊಳ್ಳುವ ಮುಂಚೆ ಈ ಮನೆಯಲ್ಲಿ ನಮ್ಮ ಯಜಮಾನರು ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆಂದು ತಿಳಿದುಕೊಂಡೆ, ನಿನ್ನ ಯೋಗಕ್ಷೇಮ ವಿಚಾರಿಸಿಕೊಂಡಲು ಹೋಗಲು ಬಂದಿರುವೆ ಮಂಗಳ. ನಿನ್ನ ಮೈದುನ ಯಾವ ಗಳಿಗೆಯಲ್ಲಿ ನನ್ನ ತಂಗಿಯ ಕೈ ಹಿಡಿದನೋ ಅಂದೇ ನಾನಿನ್ನ ಅಂಗ ಸುಖ ಬಯಸಿದ್ದೇನೆ. ನೀ ನನ್ನ ಮಾತು ನಡೆಸಿಕೊಟ್ಟರೆ ನಿನ್ನ ಮೈ ತುಂಬ ವಜ್ರ ವೈಡೂರವನ್ನು ನಿರ್ಮಿಸಿ ರತ್ನ ಸಿಂಹಾಸನದಲ್ಲಿ ನಿನ್ನನ್ನು ಕುಂದರಿಸಿ ನಿನ್ನೊಂದಿಗೆ ನಾ ಲೋಲಾಡುವೆ ಮಂಗಳ. ಗೌಡ್ರೆ, ನಿಮ್ಮ ತಂಗಿಯೊಬ್ಬರು ಈ ಮನೆಗೆ ಸೊಸೆಯಾಗಿ ಬಂದಿರಬಹುದು, ನನ್ನ ಮೈದು ನನಗೆ ಹೆಂಡತಿಯಾಗಿ ಬಂದಿರಬಹುದು. ನಿಮ್ಮ ತಂಗಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆಂದರೆ ಅವಳು ನನಗೆ ತಂಗಿಯ ಸಮಾನ, ಅಂದರೆ ನಾನು ಕೂಡ ನಿಮಗೆ ಹಿರಿಯ ತಂಗಿಯ ಸಮಾನ ಅಂತ ಅಲ್ಲವೇ? ಹಿರಿಯ ತಂಗಿ? ಅದರ ಸೇಡಿಗಾಗಿಯೇ ನಾನಿನ್ನ ಅಂಗ ಸುಖ ಬಯಸಿ ಆ ಭಾವನೆ ಬದಲಾಯಿಸಿ ಬರಮಾಡಿಕೊಳ್ಳುತ್ತಿದ್ದೇನೆ ನಿನ್ನನ್ನು. ಶ್ರೀಮಂತನ ಮಗಳೆಂಬ ಖಬರಿಲ್ಲದೆ ಒಬ್ಬ ಅನಾಥನನ್ನ ಮಗ ನನ್ನ ತಂಗಿಯಾಗಿ ಬಯಸಿದ್ದಾನೆಂದರೆ ನಾನು ನಿನ್ನನ್ನು ಬಯಸುವುದರಲ್ಲಿ ಏನು ತಪ್ಪಿದೆ ಮಂಗಳ? ತಪ್ಪೇನಿದೆ? ತಪ್ಪು ತುಂಬಾ ಇದೆ. ಮದುವೆ ಆಗದ ಹೆಣ್ಣು ನಿನ್ನ ತಂಗಿ ಇನ್ನೂ ತರಣೆ, ಇನ್ನು ನನ್ನ ಮೈದುನ ಮದುವೆ ಆಗದವನು ಅಂದಾಗ ನನ್ನ ಮೈದುನ ಬಯಸಿದ್ದು ಸರಿಯಾಗಿದೆ. ನಾನು ಒಂದು ಮುತ್ತೈದೆ ಹೆಣ್ಣು, ಈ ಹೆಣ್ಣನ್ನು ಬಯಸುವುದು ತಾವು ತಪ್ಪಲ್ಲವೇ ಮಂಗಳ? ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ, ನನ್ನ ಸುದರ್ಶನಕ್ಕೆ ನೀ ಅಡ್ಡಾಗಿ ಸಾಯಬೇಡ, ಸುಮ್ಮನೆ ನಿನ್ನ ಮೈ ಒಪ್ಪಿಸಿ ಆನಂದ ಪಡು. ಇಲ್ಲ ಅಂದ್ರೆ ಇರದಿದ್ದರೆ ಏನು ಮಾಡುವೆಯೋ? ನಡೋ, ನೀನೇನೇ ಮಾಡುವುದಾದ್ರೂ ಒಂದು ವಿಷಯ ನೆನಪಲ್ಲಿಟ್ಕೋ, ನೀನು ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮಾನ ಹಾಳು ಮಾಡಲು ಬಂದರೆ ಚೆಟ್ಟದೇ ಆದ ನನ್ನ ಮೈದುನ ಬಂದು ನಿನ್ನ ಚೆಂಡನ್ನು ಹಾರಿಸುತ್ತಾನೆ. ಚೆಂಡು? ಅದು ಈ ವೀರಾದಿ ವೀರ ಚಕ್ರವರ್ತಿ ಚಕ್ರೇಶ್ವರನ ಚೆಂಡು. ನನ್ನ ಚೆಂಡು ತೆಗೆಯುವ ಚಂಡಿ ಚಾಮುಂಡಿ ಏನೇ ನೀನು? ಇವನು ಯಾರು? ಪುಂಡರ ಗಂಡ ಅನರ ಕಾಸುರ ಪ್ರಚಂಡ, ಕಣ್ಣಿಟ್ಟಿದಾನಂದ್ರೆ ಕರಿ ತೆಗೆದುಕೊಳ್ಳದೆ ಬಿಡಲಾರ ಭೂಪತಿ ಗಂಡಿವನು. ಮರ್ಯಾದೆಯಿಂದ ನಿನ್ನ ಶೀಲ ನನಗೆ ಒಪ್ಪಿಸಿ ಅಪ್ಪಿಕೊಳ್ಳುವೆಯೋ ಇಲ್ಲ ನಿನ್ನ ಪ್ರಾಣ ತೆಗೆಯಲು? ಪ್ರಾಣ ಎಲ್ಲೋ ಹುಚ್ಚ ರಾಜಕಾರಣಿಯ ಮಂಗ. ನಡು, ಗಂಡನಿಗಾಗಿ ಮೀಸಲಿಟ್ಟ ಈ ದೇಹ ಮತ್ತೊಬ್ಬರಿಗೆ ಅರ್ಪಿಸಲಾರಳು, ಅದರಂತೆ ಏನಾದರೂ ಅರ್ಪಿಸಬೇಕಾದರೆ ನನ್ನ ಪ್ರಾಣವನ್ನೇ ಬಲಿ ಕೊಡುತ್ತೇನೆ ಹೊರತು ನನ್ನ ಶೀಲ ಕಳೆದುಕೊಳ್ಳುವ ಹೆಣ್ಣು ನಾನಲ್ಲ. ಶೀಲ ಪ್ರಾಣಕ್ಕಿಂತ ಶೀಲ ಮುಖ್ಯವೇ? ತಾಳು
ಹೇಗಿದೆ ಇದರ ಪ್ರತೀಕಾರ? ಎಲ್ಲೋ ಪಾಪಿ, ಕೊನೆಗೂ ನೀನು ಅಂದ ಮಾತನ್ನು ತಿರ್ಸ್ಕೊಂಡೆ ಅಲ್ಲ. ನೋಡು, ಈ ವಿಷಯ ನನ್ನ ಮೈದುನರಿಗೆ ಏನಾದ್ರೂ ಗೊತ್ತಾದ್ರೆ ನೀನನ್ನು ಸುಮ್ಮನೆ ಬಿಡುವುದಿಲ್ಲ, ನಿನ್ನ ಅರುಂಡ ಚೆಂಡಾಡೆ ಬಿಡುತ್ತಾರೆ. ಅಮ್ಮ, ಮಂಗ್ಲಾ, ಏ ಮಂಗ್ಲಾ, ನಾನು ಬಂದಾಯ್ತು ಕಣೆ. ಮಂಗ್ಲಾ, ಹೀಗೇಕೆ ಮಲಗಿದ್ದೀಯ? ಮಂಗ್ಲಾ, ಏ ಮಂಗ್ಲಾ, ಹೇಳೆ ಮಂಗ್ಲಾ. ಹಾ
ಮಂಗ್ಲ. ಏ ಮಂಗ್ಲ, ಮಂಗ್ಲ, ಏ ಮಂಗ್ಲ, ಮಂಗ್ಲ ಯಾರು ಬಂದಿದ್ದಾರೆ ನೋಡು, ಮಂಗ್ಲ ಯಾರು ಬಂದಿದ್ದಾರೆ ನೋಡು, ನನ್ನ ತಮ್ಮ ಪೊಲೀಸ್ ಅಧಿಕಾರಿಯಾಗಿ ಬಂದ್ರೆ ಸಂತೋಷ ಅಂತ ಹೇಳಿದ್ದೆಯಲ್ವೇ ಮಂಗ್ಲ, ಹೇಳಿದ್ದೆಯಲ್ಲ, ಅದೇ ಅಧಿಕಾರಿನೇ ಬಂದಿದ್ದಾರೆ ಮಂಗ್ಲ. ಏ ಶಶಿಧರ, ಏ ಶಶಿಧರ, ನಿನ್ನ ಅತ್ತಿಗೆ ಹೇಗೆ ಬಲಿಗಿದ್ದಾಳ ನೋಡು, ನಮ್ಮನ್ನೆಲ್ಲ ಬಿಟ್ಟು ಮರಳಿ ಬಾರದೂರಿಗೆ ಹೊರಟು ಹೋಗಿದ್ದಾಳು. ಮಾತಾಡೇ ಮಂಗ್ಲ, ಮಾತಾಡು, ಏನೋ ಧರ್ಮನಂದನ ಅವಳನ್ನು ಮಾತನಾಡದಾಗಿ ಮಾಡಿ ಮನಸ್ಸಿನಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತನಾಡುವಂತೀಯ. ಏ ನೀಚ, ನಿನಗೆ ಅಣ್ಣ ಎಂದು ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತಿದೆ. ಪಿಸಿ ಅರೆಸ್ಟ್ ಮಾಡಿ. ಏನು ಹೇಳುತ್ತಿರೋ ತಮ್ಮ, ನೀನೇನು ಹೇಳುತ್ತಿರುವೆ? ನನ್ನ ದೇವತೆಯನ್ನು ನಾನೇ ಕೊಲ್ತೀನೇನೋ ತಬಾ, ನಾನೇ ಕೊಲ್ತೀನಿ. ಈ ಅಣ್ಣನ ಮೇಲೆ ನಿನಗೆ ನಂಬಿಕೆ ವಿಶ್ವಾಸವಿಲ್ಲವೇನೋ ತಬಾ. ವಿಶ್ವಾಸವಿಲ್ಲದ ವಿಶ್ವಾಸಘಾತುಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರಬೇಕಾಗಿದ್ದ ಲಕ್ಷ್ಮಿಯನ್ನು ಬೀರನ ಕೈ ಹಿಡಿಸಿ ಅವರನ್ನು ಈ ಮನೆಯಿಂದ ತಪ್ಪಿಸಿ ಹಂಚು ಹಾಕಿ ಈಗ ನಿನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ ಕೊಲೆಗಾರ ನೀನು. ನಿಜ ಬಗಳಲೇ ಅದವ. ಒಡೆಯೋತ್ತಮ್ಮ ಒಡಿ, ಅಣ್ಣನಲ್ಲದೆ ತಂದೆಗೆ ಸಮಾನನಾಗಿರುವ ನನ್ನನ್ನು ಹೊಡಿತೀನಪ್ಪ. ತೃಪ್ತಿಯಾಗುವವರಿಗೆ ಒಡೆಯಪ್ಪ, ತೃಪ್ತಿಯಾಗುವವರಿಗೆ ಒಡೆಯ. ಆದರೆ ಕೊಂದವ ನಾನ ಅಂತಾನೆ ಬೇಡೋ ತಮ್ಮ, ನಾನ ಅಂತಾನೆ ಬೇಡ. ನನಗೆ ಬುದ್ಧಿವಾದ ಹೇಳ್ತೀಯ ಕೊಲೆಗಡಕ? ಸಾಕು ಬಿಡು ತಮ್ಮ, ಸಾಕು ಬಿಡು. ಊರು ಜನರ ಮುಂದೆ ಬಾಳು ಹೊತ್ತು ಹೊಡೆದು ಈ ಅಣ್ಣನ ಮರ್ಯಾದೆ ಕಳಿಬೇಡೋ ತಮ್ಮ. ನಿನಗೆ ಮರ್ಯಾದಿನೇ ಬೇಡಂದ್ರೆ ತೃಪ್ತಿಯಾಗುವ ತನಕ ಹೊಡಿಬಾರೋ ತಮ್ಮ. ತಮ್ಮ
ನೀ ಚಿಕ್ಕವನಿದ್ದಾಗ ಕೈ ತುತ್ತು ಮಾಡಿ ಉಳಿಸಿ ತಿನ್ನಿಸಿ ಓದಿಸಿ ದೊಡ್ಡವ್ರು ಮಾಡಿರ್ಲಿ ದೊಡ್ಡವ್ರ. ಅಷ್ಟೇ ಅಲ್ಲದೆ ತಮ್ಮ ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕಂತೆ ಸಾಲ ಮಾಡಿ ನಿನಗೆ ಒಂದು ಒಳ್ಳೆ ನೌಕರಿ ಕೊಡಿಸಿದ್ದಕ್ಕೂ ಸಾರ್ಥಕ ಆತನೇ ತಮ್ಮ. ಬಾಯಿ ಮುಚ್ಚಲೆ ಪಾಪಿ, ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ, ನನಗೆ ಓದಲಿಕ್ಕೆ ಹಣ ಕೊಟ್ಟು ನೌಕರಿ ಕೊಡಿಸಿದವನು ನನ್ನ ದಣಿ ಎಂ ಎಲ್ ಎ ವೀರನ್ ಗೌಡ. ನಿನಗೆ ಓದಿಸಿ ಅಧಿಕಾರ ಕೊಟ್ಟವನು ಆ ವೀರನಗೌಡ ನೀನು. ಆಯ್ತಪ್ಪ ಆಯ್ತು. ಇನ್ನೇನಿದೆ, ಇವಳನ್ನು ಕೊಲ್ಲುವ ಆಸೆಗಾಗಿ ನನ್ನ ಅಧಿಕಾರ ತಪ್ಪಿಸಿದ ನೀಚ ನೀನು, ನನ್ನ ಮದುವೆಗೆ ಮಂಡರಿಸಿದ ಪಾಪಿ ನೀನು, ನನ್ನ ಅತ್ತಿಗೆ ಕೊಂದ ಕೊಲೆಗಾರ ನೀನು. ಅಯ್ಯೋ ಶಿವಶಿವ, ಕೇಳಲಾರೆ ಇಂಥ ಕಠೋರವಾದ ಬಿರುನುಡಿಗಳನ್ನು. ಏ ಪ್ರಭು ಶ್ರೀರಾಮಚಂದ್ರನೇ, ನನ್ನ ತಮ್ಮನ ಮಾತಿಗೆ ನೀನು ಸಾಕ್ಷಿ, ನಿನ್ನ ಪವಿತ್ರ ಪಾದ ಸಾಕ್ಷಿಯಾಗಿ ಈ ನನ್ನ ಧರ್ಮದ ನುಡಿಗಳೆಲ್ಲವೂ ಇಲ್ಲಿಯವರೆಗೆ ಧರ್ಮದ ನುಡಿಯಾಗಿದ್ದೇ ನಿಜವಾದರೆ ಇದೇ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ಇವನ ಬಾಳನ್ನೇ ಸುಟ್ಟು ಹಾಕಲಿ. ಜೈ ಪ್ರಭು ಶ್ರೀರಾಮ. ಸಾಹೇಬ್ರೇ ಸಂತೋಷವಾಗಿ ನಡೆಯಿರಿನ್ನು, ಈ ಶವ ಪಂಚನಾಮೆ ಮಾಡಿ ಹೇಳಿದೆ ರಿ ಸ್ಟೇಷನ್ಗೆ.